ನಮ್ಮ ಕನ್ನಡ ಆಲ್ ವಿಡಿಯೋಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ. ಇವತ್ತು ಈ ವಿಡಿಯೋದಲ್ಲಿ ತೋರಿಸ್ತಕ್ಕಂತಹ ಸಸ್ಯ ಅಂದರೆ ಪ್ರಥಮವಾಗಿ ಮಧುನಾಶಿನಿಯ ಬೆಳೆಯುತ್ತಿದೆ ಮತ್ತು ದ್ವಿತೀಯವಾಗಿ ಅಶ್ವಗಂಧ ಗಿಡದ ಬೆಳೆ. ಮಧುನಾಶಿನಿ ಬೆಳೆಯಲು ಇದನ್ನು ಆಯುರ್ವೇದ ಹೋಮಿಯೋಪತಿ ಯುನಾನಿ ಔಷಧ ತಯಾರಿಕೆಯಲ್ಲಿ ನಾಟಿ ಔಷಧಿಯಾಗಿ ಬಳಸುತ್ತಾರೆ. ಅಶ್ವಗಂಧ ಗಿಡವು ಕೂಡ ಇದು ಬಹಳ ಪ್ರಬಲವಾದಂತಹ ಆಯುರ್ವೇದ ಔಷಧೀಯ ಗಿಡ. ಇದರ ಬಳಕೆ ಎಲ್ಲರಿಗೂ ಎಲ್ಲ ಶಾಖೆಗಳಿಗೂ ಮತ್ತು ಶಕ್ತಿ ಸದೃಢ ದೇಹಕ್ಕಾಗಿ ಈ ಗಿಡ ಗಿಡವನ್ನು ಬಳಸುತ್ತಾರೆ. ಇವತ್ತು ನಾವು ವಿಡಿಯೋದಲ್ಲಿ ತೋರಿಸ್ತಕ್ಕಂತಹ ವಿಧಾನ, ಔಷಧ ಬಳಕೆ ಮಾಡತಕ್ಕಂಥ ವಿಧಾನ ಅತಿ ಮುಖ್ಯವಾಗಿ ಸಕ್ಕರೆ ಕಾಯಿಲೆ ಇದ್ದವರಿಗೆ, ಶುಗರ್ ಇದಕ್ಕೆ ಬಹಳ ರಾಮಬಾಣ ಮದ್ದಾಗಿರ್ತಕ್ಕಂತಹ ಈ ಮಧುನಾಶಿನಿಯಲ್ಲಿ ಮತ್ತು ಅಶ್ವಗಂಧಗಳಿಗೆ ಬಹಳ ಪ್ರಮುಖವಾಗಿ ಸಕ್ಕರೆ ಕಾಯಿಲೆ ವಿರುದ್ಧ ಹೋರಾಡತಕ್ಕಂತಹ ಔಷಧೀಯ ಆಯುರ್ವೇದ ಸಸ್ಯಗಳಾಗಿರುತ್ತವೆ. ಈ ಮಧುನಾಶಿನಿ ಬಳ್ಳಿಯನ್ನು ಅಡಿಯಲ್ಲಿ ಬೆಳೆಯುತ್ತದೆ. ಇದನ್ನು ತೆಗೆದುಕೊಂಡು ಬಂದು ಬಳ್ಳಿಯನ್ನು ಎಲೆಗಳನ್ನು ಬೇರ್ಪಡಿಸಿಕೊಂಡು ಮತ್ತು ಅಶ್ವಗಂಧ ಗಿಡದ ಎಲೆಯನ್ನು ಕೂಡ ಬೇರೆ ಬೇರೆ ಮಾಡಿಕೊಂಡು ಒಂದು ಬಟ್ಟದಲ್ಲಿ ಪಾತ್ರೆಯಲ್ಲಿ ಹಾಕಿ ಸ್ವಚ್ಛವಾಗಿ ತೊಳೆದು ಅವುಗಳನ್ನು ಸಮ ಪ್ರಮಾಣದಲ್ಲಿ ರುಬ್ಬು ಕಲ್ಲಿನಲ್ಲಿ ಅಥವಾ ಮಿಕ್ಸಿಯಲ್ಲಿ ಸಣ್ಣಾಗಿ ಪೇಸ್ಟ್ ಥರ ಹರಿದುಕೊಳ್ಳಬೇಕು. ತದನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಬೆಲ್ಲವನ್ನು ಕೂಡಿಸಿಕೊಂಡರೆ ಯಾವ ತೊಂದರೆಯೂ ಇರುವುದಿಲ್ಲ. ಈ ಮಧುನಾಶಿನಿ ಮತ್ತು ಅಶ್ವಗಂಧ ಗಿಡದ ಬೆಲೆ ಬಹಳ ದೇಹದಲ್ಲಿರ್ತಕ್ಕಂತಹ ಸಿಂಹಾಂಶವನ್ನು ದೂರ ಮಾಡತಕ್ಕಂತಹ ಶಕ್ತಿ ಈ ಮಧುನಾಶಿನಿ ಬಳ್ಳಿ. ಮಧುನಾಶಿನಿ ಮಧು ಅಂದರೆ ಸ್ಥಿತಿಜೀವನ, ನಾಶಿನಿ ಅಂದರೆ ಸಿಹಿಯನ್ನು ನಾಶ ಮಾಡತಕ್ಕಂತಹ ಒಂದು ಅರ್ಥ. ಮಧುನಾಶಿನಿ ಸಿಹಿ ನಾಶ ಮಾಡತಕ್ಕಂಥ ಒಂದು ಅರ್ಥವನ್ನು ನೀಡುತ್ತದೆ ಈ ಮಧುನಾಶಿನಿ ದೇವಿಯ ಹೆಸರಿನ ಗೂಡಾರ್ಥ. ಇನ್ನು ಅಶ್ವಗಂಧ ಗಿಡ, ಇದು ಶಕ್ತಿ. ಅಶ್ವ ಅಂದರೆ ಕುದುರೆ, ಗಂಧ ಅಂದರೆ ಅದು ಒಂದು ದೈವಿ ಶಕ್ತಿ. ಆದ್ದರಿಂದ ಈ ಎರಡೂ ಎಲೆಗಳ ಔಷಧಿ ಸಣ್ಣಗೆ ಅರಳು ಗುಳಿಗೀಕರಣ ಈ ನಾವು ಇಲ್ಲಿ ತೋರಿಸಿದ್ದೇವೆ ವಿಡಿಯೋದಲ್ಲಿ. ಈ ಥರ ಗುಳಿಗೆಗಳನ್ನು ಮಾಡಿಕೊಂಡು ಪ್ರತಿದಿನ ಬೆಳಗ್ಗೆ ಮುಂಗಬೇಕು. 31 ದಿನಗಳವರೆಗೆ ಮುಂದಿದ್ದರೆ ದೇಹದಲ್ಲಿರ್ತಕ್ಕಂಥ ಸಕ್ಕರೆ ಕಾಯಿಲೆ ಸಕ್ಕರೆ ಅಂಶ ದೇಹದಿಂದ ದೂರವಾಗುತ್ತದೆ. ಆದ್ದರಿಂದ ಇದನ್ನು ಎರಡೂ ಕೂಡಿಸಿ ಎಲೆಗಳನ್ನು ಕುದಿಸಿ ಕಷಾಯ ಮಾಡಿಕೊಂಡು ಕುಡಿದರೆ ಏನು ತೊಂದರೆ ಇಲ್ಲ. ಎಲೆಗಳನ್ನು ಒಣಗಿಸಿ ಕುಡಿ ಮಾಡಿಟ್ಟುಕೊಂಡು ಹಂತ ಹಂತವಾಗಿ ಉಪಯೋಗಿಸಿದರೂ ಯಾವ ತೊಂದರೆ ಇಲ್ಲ. ಆದ್ದರಿಂದ ಶುಗರ್ ಇರತಕ್ಕಂಥವರು ಈ ಔಷಧಿಯನ್ನು ಬಳಸಿ, ನಿಮಗೇನಾದರೂ ಡೌಟ್ ಇದ್ದರೆ ನಿಮ್ಮ ಹತ್ತಿರದ ವೈದ್ಯರನ್ನು ಸಂಪರ್ಕಿಸಿ ಖಾತರಿಪಡಿಸಿಕೊಂಡು ಉಪಯೋಗಿಸಬಹುದು. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.